ರಾಹುಲ್ ಗಾಂಧಿಯವರ ಎರಡನೇ ದಿನದ ಪಾದಯಾತ್ರೆ ಆರಂಭವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಈ ಒಂದು ಯಾತ್ರೆ ಆರಂಭವಾಗಿರ್ತಕ್ಕಂಥದ್ದು. ರಾತ್ರಿ ಇಡೀ ಬೇಗೂರಿನಲ್ಲೇ ರಾಹುಲ್ ಗಾಂಧಿಯವರು ಸಮಯವನ್ನ ಕಳೆದ್ರು, ಅಂದ್ರೆ ರೆಸ್ಟ್ ಅನ್ನು ತೆಗೆದುಕೊಂಡ್ರು. ಈಗ ಅವರ ಪಾದಯಾತ್ರೆ ಆರಂಭವಾಗಿದೆ. ಎರಡನೇ ದಿನದ ಪಾದಯಾತ್ರೆ ರಾಹುಲ್ ಗಾಂಧಿಯವರದ್ದು. ಭಾರತ್ ಜೋಡೋ ಯಾತ್ರೆ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಪಾದಯಾತ್ರೆ ಇವತ್ತು ಆರಂಭವಾಗಿದೆ. ಕರ್ನಾಟಕದಲ್ಲಿ ಎರಡನೇ ದಿನದ ಪಾದಯಾತ್ರೆ ಬೆಳಗ್ಗೆ 7 ಗಂಟೆಗೆ ಯಾತ್ರೆ ಆಲ್ರೆಡಿ ಶುರುವಾಗಿರ್ತಕ್ಕಂಥದ್ದು. ರಾತ್ರಿಯಿಡೀ ಬೇಗೂರಿನಲ್ಲಿ ರಾಹುಲ್ ಗಾಂಧಿ ಅವರು ಕಳೆದ್ರು. ವಿಶೇಷವಾಗಿ ರೂಪಿಸಿರ್ತಕ್ಕಂಥ ಕಂಟೈನರ್ನಲ್ಲಿ ಅವರು ವಾಸ್ತವ್ಯವನ್ನು ಹೂಡಿದ್ರು. ಬೆಳಗ್ಗೆ 11 ಗಂಟೆಗೆ ಕಳಲೆ ಗೇಟ್ವರೆಗೂ ಸಹ ಪಾದಯಾತ್ರೆ ಇರುತ್ತೆ. ಸೊ ಅದಾದ ನಂತರ ಸ್ವಲ್ಪ ರೆಸ್ಟನ್ನು ತೆಗೆದುಕೊಳ್ತಾರೆ. ರಾತ್ರಿ 7 ಗಂಟೆಗೆ ತಾಂಡವಪುರ ಬಸ್ ನಿಲ್ದಾಣ ತಲುಪಲಿದ್ದಾರೆ. ತಾಂಡವಪುರ ಗ್ರಾಮದಲ್ಲೇ ರಾತ್ರಿ ವಾಸ್ತವ್ಯವನ್ನ ಮಾಡ್ತಾರೆ. ಆಕ್ಸಿಜನ್ ದುರಂತದಲ್ಲಿ ಸತ್ತವರ ಜೊತೆ ನಿನ್ನೆ ರಾಹುಲ್ ಗಾಂಧಿ ಅವರು ಸಂವಾದವನ್ನು ನಡೆಸಿದ್ರು. ಕುಟುಂಬಸ್ಥರ ಮಾತುಗಳನ್ನು ಕೇಳಿಸಿಕೊಂಡಂತ ರಾಹುಲ್ ಗಾಂಧಿ ಅವರು ಭಾವುಕರಾದರು. ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ವಿಪಕ್ಷ ನಾಯಕರಾಗಿರುವಂಥ ಸಿದ್ದರಾಮಯ್ಯ, ಬಿ ಕೆ ಹರಿಪ್ರಸಾದ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಕಾಂಗ್ರೆಸ್ ಶಾಸಕರು, ಸ್ಥಳೀಯ ಮುಖಂಡರು ಎಲ್ಲರೂ ಸಹ ರಾಹುಲ್ ಗಾಂಧಿ ಅವರ ಜೊತೆಗೆ ಇದ್ದರು. ಇನ್ನು ಈ ಒಂದು ಭಾರತ್ ಜೋಡೋ ಯಾತ್ರೆಗೆ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮವೇ ಹರಿದು ಬರ್ತಾ ಇದೆ. ಸೊ ಕರ್ನಾಟಕದಲ್ಲಿ ಈಗ ಎರಡನೇ ದಿನದ ಪಾದಯಾತ್ರೆ, ದಕ್ಷಿಣ ಭಾರತದ ಪಾದಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ. ಅದರ ಭಾಗವಾಗಿ ಎರಡನೇ ದಿನದ ಪಾದಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು ಇದೇ ಚಾಮರಾಜನಗರದಲ್ಲಿ ಇರ್ತಕ್ಕಂಥದ್ದು. ನಿನ್ನೆ ಚಾಮರಾಜನಗರದಿಂದ ಈ ಒಂದು ಪಾದಯಾತ್ರೆ ಆರಂಭವಾಯಿತು. ಸೊ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಆಲ್ರೆಡಿ ಪಾದಯಾತ್ರೆ ಆರಂಭವಾಗಿದೆ. ಇವತ್ತು ಸಹ ಕಂಪ್ಲೀಟ್ ಇಡೀ ದಿನ ಅವರು ಹೆಜ್ಜೆ ಹಾಕ್ತಾರೆ. ಆ ಮೂಲಕ 21 ದಿನಗಳ ಕಾಲ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಈ ಒಂದು ಪಾದಯಾತ್ರೆಯ ಎರಡನೇ ದಿನದ ಒಂದು ಪಾದಯಾತ್ರೆ ನೆನೆಯ ದೃಶ್ಯಗಳು ನೋಡಿ, ಯಾವ ರೀತಿಗೆ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ರಾಹುಲ್ ಗಾಂಧಿ ಅವರಿಗೆ ಸಾಥನ ಕೊಟ್ಟಿತ್ತು ಅನ್ನುವಂಥದ್ದು. ರಸ್ತೆಯ ಉದ್ದಕ್ಕೂ ಸಹ ಕಂಪ್ಲೀಟ್ ಇಡೀ ರಸ್ತೆಯ ಜ್ಯಾಮ್ ಪ್ಯಾಕ್ ಆಗುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ರಾಜ್ಯದಾದ್ಯಂತ, ಕೇವಲ ಇದು ಚಾಮರಾಜನಗರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ಚಾಮರಾಜನಗರದಲ್ಲಿ ಪಾದಯಾತ್ರೆ ನಡೆದರೂ ಸಹ ರಾಜ್ಯದಾದ್ಯಂತ ಇರತಕ್ಕಂಥ ಕಾರ್ಯಕರ್ತರು, ನಾಯಕರು ಎಲ್ಲರೂ ಸಹ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಸೊ ಇಡೀ ಕರ್ನಾಟಕ ಫುಲ್ ಅವರು ಸಂಚಾರವನ್ನ ಮಾಡ್ತಾರೆ 21 ದಿನಗಳ ಕಾಲ. ಎರಡನೇ ದಿನದ ಪಾದಯಾತ್ರೆ ಬೆಳಗ್ಗೆ 7 ಗಂಟೆಯಿಂದ ಶುರುವಾಗಿರ್ತಕ್ಕಂಥದ್ದು. ಸೊ ರಾತ್ರಿ 7 ಗಂಟೆಯವರೆಗೆ ಈ ಒಂದು ಪಾದಯಾತ್ರೆ ಇರುತ್ತೆ. ಆಲ್ಮೋಸ್ಟ್ 12 ಅವರ್ಸ್ ರಾಹುಲ್ ಗಾಂಧಿ ಅವರು ಕಂಟಿನ್ಯೂಸ್ ಆಗಿ ನಡೀತಾರೆ. ಅಲ್ಲಲ್ಲಿ ಒಂದು ಸ್ವಲ್ಪ ವಿಶ್ರಾಂತಿನ ತೆಗೆದುಕೊಂಡರೂ ಸಹ
ಟ್ವೆಲ್ ಅವರ್ಸ್ ಅವರು ಕಂಟಿನ್ಯೂಸ್ ಆಗಿ ನಡೆಯುವಂಥದ್ದು. ಇನ್ನು ನಿನ್ನೆ ಜೊತೆಗೆ ಇವತ್ತಿನ ಪಾದಯಾತ್ರೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಯವರ ಆ ಒಂದು ಉತ್ಸಾಹ ಕಡಿಮೆಯಾಗಿದೆ, ಖಂಡಿತವಾಗ್ಲೂ ಇಲ್ಲ, ಅಷ್ಟೇ ಎನರ್ಜೆಟಿಕ್ ಆಗಿ ಅವರು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಅವರಿಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಎಂ ಬಿ ಪಾಟೀಲ್ ಜೊತೆಗೆ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿಗಳು ಎಲ್ಲರೂ ಸಹ ಅವರಿಗೆ ಸಾಥನ ಕೊಡ್ತಾ ಇರ್ತಕ್ಕಂಥದ್ದು. ಆ ಮೂಲಕ ರಾಹುಲ್ ಗಾಂಧಿಯವರ ಆ ಎನರ್ಜೆಟಿಕ್ ವಾಕನ್ನು ನೋಡಿ, ಪಾದಯಾತ್ರೆಯನ್ನು ನೋಡಿ ಪಕ್ಷದ ಕಾರ್ಯಕರ್ತರು ಸಹ ಹುಮ್ಮಸ್ಸು ಜಾಸ್ತಿ ಆಗ್ತಾ ಇದೆ, ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಅವರು ಸಹ ಪಕ್ಷದ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಭಾರತ್ ಜೋಡೋ ಅನ್ನುವ ಒಂದು ವಿಭಿನ್ನವಾದಂತಹ ಪರಿಕಲ್ಪನೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪಾದಯಾತ್ರೆಯನ್ನು ಮಾಡುವ ಮೂಲಕ ರಾಹುಲ್ ಗಾಂಧಿಯವರು ಪಕ್ಷವನ್ನು ಸದೃಢಗೊಳಿಸುವಂಥ ಒಂದು ಪ್ರಯತ್ನಕ್ಕೆ ಈಗ ಮುಂದಾಗಿದ್ದಾರೆ. ಪ್ರಮುಖವಾಗಿ ನಿನ್ನೆ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ರು, ಕಡಿಮೆ ಮಾತು ಹೆಚ್ಚು ನಡಿಗೆ ಅನ್ನುವಂಥದ್ದು. ಅಂದರೆ ಕಡಿಮೆ ಭಾಷಣವನ್ನು ಮಾಡ್ತೀವಿ, ಗಂಟೆಗಟ್ಟಲೆ ಒಂದು ಗಂಟೆ ಎರಡು ಅವರ್ ನಾವು ಭಾಷಣವನ್ನು ಮಾಡೋದಿಲ್ಲ, ಜಸ್ಟ್ 10-15 ನಿಮಿಷದಲ್ಲಿ ಭಾಷಣ ಮುಗಿಸ್ತೀವಿ, ಆದರೆ ಹೆಚ್ಚು ನಾವು ನಡೀತೀವಿ. ಆ ಮೂಲಕ ಜನರ ನಾಡಿ ಮಿಡಿತ, ಜನರ ಸಮಸ್ಯೆಗಳು, ಅವರ ನೋವೇನಿದೆ ದೇಶವ್ಯಾಪಿ, ಅದನ್ನು ಆಲಿಸುವಂಥ ಕೆಲಸವನ್ನು ಸ್ವತಃ ನಾನೇ ಮಾಡ್ತೀನಿ ಅಂತ ರಾಹುಲ್ ಗಾಂಧಿಯವರು ನಿನ್ನೆ ಹೇಳ್ತಾ ಇದ್ರು. ಸೊ ಅದರಂತೆ ಅಷ್ಟೇ ಒಂದು ಉತ್ಸಾಹಭರಿತರಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ಅವರಿಗೆ ಅಪಾರ ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಸಾಥನ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಅವರು ಆಲ್ರೆಡಿ ತಮಿಳುನಾಡು ಜೊತೆಗೆ ಕೇರಳದಲ್ಲಿ ಪಾದಯಾತ್ರೆಯನ್ನು ಮುಗಿಸ್ಕೊಂಡು ಕರ್ನಾಟಕಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಕರ್ನಾಟಕದಲ್ಲೂ ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ.